ಚಿಕ್ಕೋಡಿ ಅಭಿವೃದ್ಧಿ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ನೂತನ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವುದು ಅವಶ್ಯಕವಾಗಿದೆ. ಈಗಾಗಲೇ ಜಿಲ್ಲಾ ಹೋರಾಟ ಸಮಿತಿ ಕಳೆದ 30 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಹೋರಾಟ ಮಾಡ್ತಾ ಬಂದಿದೆ. ಈಗ ಕಾಂಗ್ರೆಸ್ ಸರ್ಕಾರ ನೂತನ ಜಿಲ್ಲೆ ಘೋಷಣೆ ಮಾಡಿ ಮಾತು ಉಳಿಸಿಕೊಳ್ಬೇಕು ಎಂದು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್ ವೈ ಹಂಚಿ ಒತ್ತಾಯಿಸಿದರು. ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಜಿಲ್ಲಾ ವಿಭಜನೆ ಮಾಡುವುದು ಅವಶ್ಯಕವಾಗಿದೆ ಎಂದು ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಜಿಲ್ಲಾ ಹೋರಾಟ ಸಮಿತಿ ಸ್ವಾಗತಿಸುತ್ತದೆ. ಅದರಂತೆ ಚುನಾವಣೆ ಪೂರ್ವದಲ್ಲಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಮಾಡಲು ಪ್ರಯತ್ನ ಮಾಡ್ತೇವೆ ಎಂದು ಹೇಳಿರುವ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಅವರಿಗೂ ಜಿಲ್ಲಾ ಹೋರಾಟ ಸಮಿತಿ ಧನ್ಯವಾದ ತಿಳಿಸುತ್ತದೆ. ಆದರೆ ನೂತನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮನವೊಲಿಸಿ ಜಿಲ್ಲೆ ಘೋಷಣೆ ಮಾಡುವುದು ಜಿಲ್ಲೆ ಎಲ್ಲ ನಾಯಕರಲ್ಲಿ ದೊಡ್ಡ ಸವಾಲಿದೆ ಎಂದು ಹೇಳಿದರು. ನ್ಯಾಯವಾದಿಗಳ ಸಂಘ, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ವರ್ತಕರ ಸಂಘ, ಪತ್ರಕರ್ತರ ಸಂಘ, ಕರವೇ ಸಾಹಿತಿಗಳು ಸೇರಿ ನಿಯೋಜಿತ ಚಿಕ್ಕೋಡಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ತಾಲೂಕಿನ ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲು ಬೆಳಗಾವಿ ಕನ್ನಡಪರ ಸಂಘಟನೆಗಳು ಯಾವುದೇ ರೀತಿ ವಿರೋಧ ಮಾಡಿಲ್ಲ, ಆದರೂ ಸಹ ಸಹಮತ ಇದೆ. ಸದ್ಯ ಜಿಲ್ಲೆ ಮಾಡುವ ಪ್ರಸ್ತಾಪ ಸರ್ಕಾರದ ಮಟ್ಟದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಕೂಡಲೇ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಹಿಂದಿನ ಬಿಜೆಪಿ ಸರ್ಕಾರ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಯಡೂರದಿಂದ ಬೆಳಗಾವಿವರೆಗೆ 100 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಬರಲಾಗಿದೆ. ಡಿಬಿಆರ್ ಸಂಗಪ್ಪಗೌಡ ನೇತೃತ್ವದಲ್ಲಿ 2 ತಿಂಗಳುಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಹೋರಾಟ ತೀವ್ರಗೊಳಿಸಿ ಸರ್ಕಾರದ ಗಮನ ಸೆಳೆಯಲಾಗ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರುದ್ರಪ್ಪ ಸಂಗಪ್ಪಗೌಡ, ತುಕಾರಾಮ ಕೋಳಿ, ಸುರೇಶ್ ಬ್ಯಾಕೂಡೆ, ತ್ಯಾಗರಾಜ್ ಕದಮ, ರಮೇಶ್ ಬಸ್ತವಾಡ, ಬಿಎನ್ ಪಾಟೀಲ್ ಮುಂತಾದವರಿದ್ದರು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಕಳೆದ ಹಲವಾರು ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದೆ. 30 ವರ್ಷಗಳಲ್ಲಿ ಅನೇಕ ಜನ ಹಿರಿಯರು, ಗಣ್ಯರು ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತ ಅಂತಿಮ ಘಟ್ಟಕ್ಕೆ ಬರುವ ರೀತಿ ಒಳಗೆ ನಾವೆಲ್ಲ ಇವತ್ತು ಆ ಒಂದು ಚಿಕ್ಕೋಡಿ ಜಿಲ್ಲಾ ಆಗಬಹುದು ಆ ನಿಟ್ಟಿನೊಳಗೆ, ಆ ಭರವಸೆ ಒಳಗೆ ನಾವೆಲ್ಲ ಇವತ್ತು ಕಾಯ್ತಾ ಇದ್ದೇವೆ. ಸುಮಾರು ತಿಂಗಳುಗಳ ಹಿಂದೆ ನಮ್ಮ ಹೋರಾಟ ಯಡೂರಿನಿಂದ ಬೆಳಗಾವಿವರೆಗೆ ಸುಮಾರು 100 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾವೆಲ್ಲ ಮಾಡಿದ್ದೇವೆ. ಅದಕ್ಕೆಲ್ಲರ ಸಹಾಯ ಸಹಕಾರವೂ ಕೂಡ ನಮ್ಗೆ ಸಿಕ್ಕಿದೆ. ಇವತ್ತು ಕರ್ನಾಟಕದೊಳಗೆ ಸರ್ಕಾರ ಬದಲಾಗಿದೆ. ಈಗ ಅವರು ಸರ್ಕಾರದ ಕಡೆಯಿಂದ ಈಗ ಅಭಿಪ್ರಾಯಗಳು ಬರಾಕತ್ತಾವ. ಆದರೆ ಈಗ ನಾವು ಎಚ್ಚರಾಗಿ ನಾವು ಇದನ್ನ ಸ್ವಲ್ಪ ಹೋರಾಟವನ್ನು ತೀವ್ರಗೊಳಿಸ್ತೇವೆ. ಯಾಕಂದ್ರೆ ನಮಗ ಜಿಲ್ಲಾ ಆಗಬೇಕು. ಆಮೇಲೆ ಇನ್ನೊಂದು ಮಾತು, ಬೆಳಗಾವಿಯೊಳಗಿರ್ತಕ್ಕಂಥ ಕನ್ನಡದ ಏನ ಎಲ್ಲ ಏನು ಸಂಘ ಸಂಸ್ಥೆಗಳದಲ್ಲ, ಅವರು ಕೂಡ ಚಿಕ್ಕೋಡಿ ಜಿಲ್ಲೆಗೆ ಯಾವುದೇ ರೀತಿ ವಿರೋಧ ಇಲ್ಲ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ರೀತಿ ಒಳಗೆ ನಾವು ಇನ್ನು ಏನಾಗಬೇಕಂದ್ರೆ, ನಾವೇನಿದೀವಲ್ಲ ಹೋರಾಟ ಸಮಿತಿಯವರು, ಎಲ್ಲಾ ಸಂಘ ಸಂಸ್ಥೆಗಳನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು, ಅದು ರೈತ ಸಂಘ ಇರಲಿ, ಕರ್ನಾಟಕ ರಕ್ಷಣಾ ವೇದಿಕೆ ಇರಲಿ, ಆಮೇಲೆ ಎಲ್ಲ ದಲಿತ ಸಂಘರ್ಷ ಆಗಿರಲಿ, ಎಲ್ಲರೂ ಕೂಡ, ಪತ್ರಕರ್ತರು ಕೂಡ, ನಾವು ಅವರೆಲ್ಲರ ಸಹಕಾರವನ್ನು ಪಡ್ಕೊಂಡು ನಾವು ಹೋರಾಟವನ್ನು ಯಾವ ನಿಟ್ಟಿನೊಳಗೆ ಒಯ್ಯಬೇಕು, ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ವಿಚಾರ ಮಾಡ್ತೇವೆ. ಅದನ್ನ ತಮ್ಮ ಮುಖಾಂತರವಾಗಿ ಸರ್ಕಾರಕ್ಕೂ ಕೂಡ ಅದನ್ನು ಮುಟ್ಟಿಸಲಿಕ್ಕೆ ನಾವು ಅದನ್ನ ನೋಡ್ತೇವೆ. ಹೇಳಿಕೆಯನ್ನು ಕೊಡಾಕತ್ತಿದ್ದಾರೆ. ನಾವು ಇವತ್ತು ಯಾಕೋ ಸ್ವಲ್ಪ ಆ ಕಡೆಗೆ ನಾವು ಇನ್ನೂ ನಿರೀಕ್ಷೆ ಒಳಗಿದ್ದೇವೆ. ಆದ್ರೆ ಇವತ್ತ ನಾವೆಲ್ಲ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ರುದ್ರಪ್ಪಣ್ಣ ಆಯ್ತು, ತುಕಾರಾಮಣ್ಣ, ಆಮೇಲೆ ಸುರೇಶ ಬ್ಯಾಕುಡೆ ಅವರು, ಎಲ್ಲ ನಮ್ಮ ಪಾಟೀಲ್ರು, ನಾವೆಲ್ಲ ಕುಡ್ಕೊಂಡು ಇವತ್ತ ತ್ಯಾಗರಾಜ್ ಅವರು, ಎಲ್ಲ ಭಾಗದೊಳಗೆ ಎಲ್ಲ ಹಿರಿಯರು, ಇವತ್ತ ನಾವು ಇದಕ್ಕೆ ಮತ್ತೊಂದು ರೀತಿ ಒಳಗ ಒಂದ್ ರೀತಿ ವೇಗವನ್ನು ಕೊಡಬೇಕು ಹಾಗೆ ಅಂತ ತಿಳ್ಕೊಂಡು ನಾವೆಲ್ಲ ಅದಕ್ಕೆ ನಿರ್ಧಾರ ಮಾಡಿದ್ವಿ. ನಾವು ಈಗ ಮೊದಲಿಗೆ ನಾವು ಈಗ ಏನ್ ಮಾಡಿದೀವಿ ಅಂದ್ರೆ, ಯಾರು ಯಾರು ಚಿಕ್ಕೋಡಿ ಜಿಲ್ಲಾ ಆಗಬೇಕು ಅಂತ ತಿಳ್ಕೊಂಡು ಏನು ಶಾಸಕರು ಮಂತ್ರಿಗಳು ಹೇಳಿದಾರಲ್ಲ, ಅವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಅಭಿನಂದನೆಯನ್ನು ಹೇಳಬೇಕು ಹಾಗೆ ಅಂತ ತಿಳ್ಕೊಂಡು. ಜಿಲ್ಲಾ ಆದಂತ ಅಭಿನಂದನೆ ಹೇಳ್ರಿ, ಜಿಲ್ಲಾನ ಆಗಿಲ್ಲ, ಜಿಲ್ಲಾ ಆದಂತ ಅಭಿನಂದನೆ ಹೇಳ್ರಿ. ಏನಾಗಿದ್ರ ಬಹಳಷ್ಟು ಸಲ ಅದೇನೈತಂದ್ರ, ಅದು ಮೊದಲು ನಮ್ಮ ಕನಸುಗಳಿರ್ಬೇಕು, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬರುವುದತ್ತ.
ಅದ ಆದ್ರೆ ಅವರು ಕನಸು ಕಾಣಕತ್ತಾರೋ ನಾವು ಕನಸು ಕಾಣಕತ್ತೇವೆ ನಿಜವಾಗಿಯೂ ಕೂಡ ನಮಗೆ ಒಂದು ಆಶಾವಾದಾಗಿದೆ ನೂರಕ್ಕೆ ತೊಂಬತ್ತರಷ್ಟು ನೂರಕ್ಕೆ ನೂರರಷ್ಟು ನಮ್ಮ ಜಿಲ್ಲೆ ಆಗುವುದಕ್ಕೆ ಒಂದು ಉತ್ತಮ ಅವಕಾಶ ಇದೆ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ ಅದಕ್ಕೆ ಎಲ್ಲ ನೇತೃತ್ವವನ್ನು ವಹಿಸ್ತಾರೆ ಹಾಗೆ ಅಂತ ಇದಕ್ಕೂ ಮೊದಲು ಶಶಿಕಲಾ ಜೊಲ್ಲೆ ಅವರು ಆಗ ಮಿನಿಸ್ಟರ್ ಇದ್ದಾಗ ಅವರು ಕೂಡ ನಮಗೆ ಇದರ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದು ತಮ್ಮ ಅಭಿಪ್ರಾಯವನ್ನು ಅವರು ಸೂಚನೆ ಮಾಡಿದ್ದಾರೆ ಇವತ್ತು ನಾವುಗಳು ಏನಾಗಬೇಕಂದ್ರೆ ನಾವೆಲ್ಲ ಇದು ಕೇವಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಕೇವಲ ನಾಲ್ಕೈದು ಜನ ಪದಾಧಿಕಾರಿಗಳಲ್ಲ ಇದಕ್ಕೆ ನಮ್ಮ ಪತ್ರಕರ್ತರ ಬಳಗ ನಮಗೆ ಬೆಂಬಲ ಇದೆ ದಲಿತ ಸಂಘರ್ಷ ಸಮಿತಿ ಇದೆ ರೈತ ಸಮಿತಿ ಇದೆ ಆಮೇಲೆ ಜೊತೆಗೆ ವಕೀಲರ ಸಂಘ ಇದೆ ಮಾಜಿ ಸೈನಿಕರ ಸಂಘ ಇದೆ ಮತ್ತು ವರ್ತಕರ ಸಂಘ ಇದೆ ಎಲ್ಲರೂ ಕೂಡ ಇದ್ರು ನಾವು ಕೇವಲ ಈ ಜಿಲ್ಲೆಗಾಗಿ ಕೇವಲ ನಾಲ್ಕೈದು ಜನ ಅಥವಾ ಹತ್ತು ಜನ ಒಂದು ನೂರು ಜನ ಆದಾರ ಅನ್ನೋ ಅರ್ಥದೊಳಗಲ್ಲ ಮೊದಲ ನಾವು ಹೋದಾಗೆಲ್ಲ ಸಿದ್ದರಾಮಯ್ಯನವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರ ನೇತೃತ್ವದ ಒಳಗ ನಾವು ಹೋದಾಗ ಆಮೇಲೆ ಈಗ ಏನು ಹೊಸ ಸರ್ಕಾರ ಏನು ಬಂದಿದೆಯಲ್ಲ ಈಗ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಈಗ ಇಲ್ಲ ಚಿಕ್ಕೋಡಿ ಜಿಲ್ಲಾ ಆಗಬೇಕು ಮೂರು ಜಿಲ್ಲಾ ಆಗಬೇಕು ಅಂತ ತಿಳ್ಕೊಂಡು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಅವರನ್ನ ಈ ಸಂದರ್ಭದೊಳಗ ಹೃತ್ಪೂರ್ವಕವಾಗಿ ನಮ್ಮ ಎಲ್ಲಾ ಹೋರಾಟ ಸಮಿತಿಯಿಂದ ಅವರನ್ನ ಅಭಿನಂದಿಸ್ತಾ ಇದ್ದೇನೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪದೇ ಪದೇ ಇವತ್ತು ಅವ್ರು ಹೇಳಿದ್ದಾರೆ ಇಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಇದೆ ಆ ಜಿಲ್ಲೆಗೆ ಮೂರು ಜಿಲ್ಲೆಗಳನ್ನ ಮಾಡಬೇಕು ಬೈಫರ್ಕೇಶನ್ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದೊಳಗ ಅಭಿನಂದಿಸ್ತೇನೆ ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು ಇಲೆಕ್ಷನ್ ಆಗೋಕ್ಕಿಂತ ಮೊದಲು ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಇಲೆಕ್ಷನ್ ಆದ್ಮೇಲೂ ಕೂಡ ಅವರು ಸ್ಟೇಟ್ಮೆಂಟ್ ಇದೆ ಇಲ್ಲ ಚಿಕ್ಕೋಡಿ ಜಿಲ್ಲಾ ನಾವು ಮಾಡೇ ತೀರ್ತೇವೆ ಅನ್ನತಕ್ಕಂಥದ್ದು ಅವರನ್ನು ಕೂಡ ನಾನು ಈ ಸಂದರ್ಭದೊಳಗ ನಮ್ಮ ಎಲ್ಲ ಹೋರಾಟ ಸಮಿತಿ ವತಿಯಿಂದ ಅವರನ್ನು ಅಭಿನಂದಿಸ್ತೇನೆ ಜೊತೆಗೆ ಗಣೇಶ್ ಹುಕ್ಕೇರಿ ಅವರು ಕೂಡ ಈಗ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಚಿಕ್ಕೋಡಿ ಜಿಲ್ಲಾ ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ ಜೊತೆಗೆ ಶಶಿಕಲಾ ಜೊಲ್ಲೆ ಅವರು ನಾವು ಹೋಗಿ ಅವರನ್ನು ಭೇಟಿಯಾದಾಗ ಅವರು ಕೂಡಲೇ ಮರುದಿವಸನ ಸರ್ಕಾರಕ್ಕೆ ಅಂದಿನ ಸರ್ಕಾರಕ್ಕೆ ಪತ್ರ ಬರೆದು ಇಲ್ಲ ಚಿಕ್ಕೋಡಿ ಜಿಲ್ಲಾ ಆಗಬೇಕು ಅಂತ ಹೇಳಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದೊಳಗೆ ಅಭಿನಂದಿಸ್ತೇನೆ.